ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುನ್ನಡೆಸುವ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಈ ದಿನದ ಶ್ರೀಮತಿ ಪುಷ್ಪಲತಾ ಯುಕೆ ಮೇಡಂ ನಿಮಗೂ ಇದು ಇದು ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಮನವಿಗೆ ಸ್ಪಂದಿಸಿ ಆಗಮಿಸಿರುವ ಸರ್ಕಾರಿ ಲೋಕೇಶ್ ಸಿವಿ ಕಾರ್ಯದರ್ಶಿಯಾದ ಭಾರತೀಯ ಮಜದೂರ ಎಂಬ ಕವಿ ವಾಣಿಯಂತೆ ಇರುವ ಹಿರಿಯರಾದ ಹೂಗುಚ್ಛ ನೀಡಿ ಗೌರವಿಸಲಿದ್ದಾರೆ ತಾಯಂದ್ರಲ್ಲಿ ಹಾಗಾದ್ರಿಂದ ಅಂತ ದೇವರ ಸಮಾವೇಶ ಮಹಾಲಿಂಗೇಶ್ವರನ ಎದುರಿನಲ್ಲಿ ಇಂತ ಒಂದು ಒಳ್ಳೆಯ ಸಮಾವೇಶಕ್ಕೆ ಶಕ್ತಿ ತುಂಬಲಿಕ್ಕೋಸ್ಕರನೇ ನೀವು ಕಳಿಸಿರತಕ್ಕಂತ ಜನಪ್ರತಿನಿಧಿಗಳ ಮುಂದೆ ನಿಮ್ಮ ಸಿಟ್ಟು ಅಷ್ಟೇ ಹಾಗಂತ ಮನೆಯಲ್ಲಿ ತಾಯಿಗೆ ಸಿಟ್ಟು ಬರುತ್ತಿಲ್ಲ ಅಂತ ಕೇಳಿ ಸಿಟ್ಟು ಬರ್ತದೆ ತುಂಬಾ ಸಲ ಸಿಟ್ಟು ಬರ್ತದೆ ಸಿಟ್ಟು ಬರೋದು ಯಾವಾಗ ಅಂತಂದ್ರೆ ನಮಗೆ ಬೇಕಾದ್ದು ಸಿಗಲಿಲ್ಲ ಅಂತ ಆದಾಗಲ್ಲ ನಮಗೆ ಬೇಕಾದ್ದು ಸಿಗಲಿಲ್ಲ ಅಂತ ಆದಾಗಲ್ಲ ಅಥವಾ ನನ್ನ ಜವಾಬ್ದಾರಿ ಇದು ಇದನ್ನ ನೀನು ಮಾಡೋದಿಲ್ಲ ನಾನು ಮಾಡ್ತಾ ಇರತಕ್ಕಂತ ಜವಾಬ್ದಾರಿ ಅಲ್ಲ ಅಂತ ಆದಾಗಲ್ಲ ಆದ್ರೆ ನಾನು ಪಟ್ಟಿರುವಂತ ಶ್ರಮ ಅದು ನನ್ನ ಮನೆಗೆ ನನ್ನ ಸಮಾಜಕ್ಕೆ ಸಿಗದೆ ಇದ್ದಾಗ ಒಂದು ಸಣ್ಣ ಹಕ್ಕು ನಮಗೆ ನೆನಪಾಗ್ತದೆ ಸೇವೆ ನಿಮ್ಮ ಜವಾಬ್ದಾರಿ ಆದ್ರೆ ವೇತನ ನಿಮ್ಮ ಹಕ್ಕು ಅದನ್ನ ನೂರಕ್ಕೆ ನೂರು ನಾವು ಒಪ್ಪಿಕೊಳ್ಳುತ್ತೇವೆ ಸೇವೆ ನಿಮ್ಮ ಜವಾಬ್ದಾರಿ ಆದ್ರೆ ವೇತನ ನಿಮ್ಮ ಹಕ್ಕು ಪ್ರಾಯಶಃ ಇಂತಹ ಜವಾಬ್ದಾರಿಯನ್ನು ನೆನಪಿಸಲಿಕ್ಕೆ ಮತ್ತು ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿವೆ ಹುಕ್ಕಿ ಹುಟ್ಟಿರತಕ್ಕಂತ ಒಂದು ಸಂಘಟನೆ ಅದು ಭಾರತೀಯ ಮಜ್ದೂರ್ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನತಕ್ಕಂತ ಒಂದು ರಾಷ್ಟ್ರೀಯ ವಿಚಾರಧಾರೆ ಇರತಕ್ಕಂತ ದೇಶಭಕ್ತರ ಒಂದು ಸಂಘಟನೆಯ ಶಿಶು ಭಾರತೀಯ ಮಜ್ದೂರ್ ಸಂಘ ಸಂಘದ ಒಬ್ಬ ಪ್ರಚಾರಕರು ದತ್ತೋಪಂತೇಂಗಡಿಯವರ ಒಂದು ಕಲ್ಪನೆಯ ಕೂಸಿದು ಪ್ರಾಯಶಃ 1955 ಇಸ್ವಿ ಜುಲೈ 23ನೇ ತಾರೀಕಿನಂದು ಈ ಸಂಘಟನೆ ಪ್ರಾರಂಭ ಆಯಿತು ಅದು ಕೂಡ ಒಂದು ಒಳ್ಳೆಯ ದಿವಸ ಬಾಲಗಂಗಾಧರ ತಿಲಕರು ಹುಟ್ಟಿರತಕ್ಕಂತ ದಿನ ಅದು ಬಹಳ ಒಳ್ಳೆಯ ಒಂದು ಶುಭ ದಿನದಂದು ಸ್ಥಾಪನೆ ಆಗಿರತಕ್ಕಂತ ಈ ಸಂಘಟನೆ ಕೆಲವೇ ವರ್ಷಗಳಲ್ಲಿ ಇಷ್ಟು ಬೃಹದಾಕಾರವಾಗಿ ಬೆಳೆಯಲಿಕ್ಕೆ ಸಂಸದರು ಹೇಳಿದ್ರು ಇಡೀ ದೇಶದ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ ಯಾವುದು ಅಂತ ಕೇಳಿದ್ರೆ ಅದು ನೀವು ನಾವೆಲ್ಲರೂ ಸೇರಿರ್ತಕ್ಕಂಥ ಭಾರತೀಯ ಮಜ್ದೂರ್ ಸಂಘ ಬಹಳ ಹೆಮ್ಮೆಯಿಂದ ಈ ಮಾತನ್ನು ನಾವು ಹೇಳಬೇಕು ಉಳಿದೆಲ್ಲ ಕಾರ್ಮಿಕ ಸಂಘಟನೆಗಳು ಈ ದೇಶದಲ್ಲಿ ಇದಾವೆ ಆದರೆ ಅದಕ್ಕಿಂತ ತೀರ ಭಿನ್ನವಾಗಿರ್ತಕ್ಕಂಥ ಕಾರ್ಮಿಕ ಸಂಘಟನೆ ಆ ಎಲ್ಲ ಕಾರ್ಮಿಕ ಸಂಘಟನೆಗಳು ಹೇಗೆ ಹುಟ್ಟಿದಾವೆ ಅಂತ ಕೇಳಿದ್ರೆ ಅವೆಲ್ಲರೂ ಪಾಲಾಗಿ ಹುಟ್ಟಿರುವಂತಹ ಸಂಘಟನೆಗಳು ಬೇರೆ ಸಂಘಟನೆಗಳ ಒಟ್ಟಿಗೆ ಇದ್ದುಕೊಂಡು ಅಲ್ಲಿ ಸಮಾಧಾನ ಆಗಲಿಲ್ಲ ಹಕ್ಕಿಗೋಸ್ಕರ ಜಗಳ ಮಾಡಿ ಹೋರಾಟ ಮಾಡಿ ಪಾಲಾಗಿ ಹುಟ್ಟಿದಂತ ಸಂಘಟನೆಗಳ ಮಧ್ಯೆ ಒಂದು ವಿಚಾರದ ಒಂದು ಸಿದ್ಧಾಂತದ ಆಧಾರದಲ್ಲಿ ಸ್ಥಾಪನೆಗೊಂಡಿರತಕ್ಕಂತ ಭಾರತೀಯ ಮಜ್ದೂರ್ ಸಂಘಕ್ಕೆ ನಾವು ಸೇರಿದ್ದೇವೆ ಬಹಳ ವಿಶಿಷ್ಟಪೂರ್ಣವಾದ ಸಂಘಟನೆ ಇದು ನಾವು ಯಾವತ್ತೂ ಉಳಿದೆಲ್ಲ ಸಂಘಟನೆಗಳು ಹೇಳಿದ ಹಾಗೆ ನಾವು ಹೇಳಲಿಲ್ಲ ಉಳಿದೆಲ್ಲ ಸಂಘಟನೆಗಳು ಜಗತ್ತಿನಲ್ಲಿರುವ ಎಲ್ಲ ಕಾರ್ಮಿಕರೇ ಒಂದಾಗಿ ನಿಮ್ಮ ಹಕ್ಕಿಗಾಗಿ ಜಗಳ ಮಾಡಿ ಅಂತ ಹೇಳಿದ್ರೆ ನಾವು ಹಾಗೆ ಹೇಳಲಿಲ್ಲ ನಾವು ಹೇಳಿದ್ವು ಜಗತ್ತಿನಲ್ಲಿರುವ ಎಲ್ಲ ಕಾರ್ಮಿಕರೇ ನೀವೆಲ್ಲರೂ ಸೇರಿ ಜಗತ್ತನ್ನು ಒಂದು ಮಾಡಿ ಅಂತ ನಾವು ಹೇಳಿದ್ವಿ ಉಳಿದವರೆಲ್ಲ ಏನು ಹೇಳಿದ್ರು ಜಗತ್ತಿನಲ್ಲಿರುವ ಕಾರ್ಮಿಕರೇ ಒಟ್ಟಾಗಿ ನಿಮ್ಮ ಹಕ್ಕಿಗಳಿಗಾಗಿ ಹಕ್ಕುಗಳಿಗಾಗಿ ಹೋರಾಡಿ ಅಂತ ಹೇಳಿದ್ರೆ ನಾವು ಹೇಳಿರುವುದು ಜಗತ್ತಿನಲ್ಲಿರುವ ಎಲ್ಲ ಕಾರ್ಮಿಕರೇ ಒಂದಾಗಿ ನೀವೆಲ್ಲರೂ ಸೇರಿ ಜಗತ್ತನ್ನು ಒಂದು ಮಾಡಿ ಅಂತ ಹೇಳಿದ್ವಿ ಪ್ರಾಯಶಃ ಒಬ್ಬಳು ಮಹಿಳೆ ತನ್ನ ಮನೆಯಲ್ಲಿರುವಂತಹ ಬೇರೆ ಬೇರೆ ಸ್ವಭಾವದ ವ್ಯಕ್ತಿಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವೆಲ್ಲರೂ ಒಂದಾಗೋಣ ಈ ಮನೆಯನ್ನು ಬೆಳಗೋಣ ಅಂತ ಹೇಗೆ ಯೋಚನೆ ಮಾಡ್ತೇವೋ ಹಾಗೆ ಇಲ್ಲಿ ಸೇರಿಸತಕ್ಕಂತ ಸಾವಿರಾರು ಮಹಿಳಾ ಕಾರ್ಯಕರ್ತೆಯರು ಈ ಸಿದ್ಧಾಂತದ ಆಧಾರದಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರು ಅಂತ ನಾನು ನಂಬಿದ್ದೇನೆ ಕಾರ್ಯಕರ್ತ ಅನ್ನುವಂತ ಶಬ್ದದ ಬಗ್ಗೆ ಬಹಳ ವಿಶಿಷ್ಟವಾದ ಅರ್ಥ ಇದೆ ಕಾರ್ಯಕರ್ತ ಅಂತಂದ್ರೆ ಆ ಶಬ್ದದಲ್ಲೇ ಅದರ ಅರ್ಥ ಅಡಗಿದೆ ಜೋ ಕಾರ್ಯಕರ್ತ ಹೇ ವೋ ಕಾರ್ಯಕರ್ತ ಹೇ ನಾವು ಉಳಿಸಿಕೊಳ್ಳಬೇಕು ನಮಗೆ ಸಹಾಯ ಬೇಕಾದಾಗ ಪಡ್ಕೊಳ್ಬೇಕು ಅದಕ್ಕೋಸ್ಕರ ಸಹಾಯ ಮಾಡತಕ್ಕಂತ ಜನ ನೀವು ನೀವು ಮಾಡುವಂತ ಕೆಲಸ ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಜೀವದಾನ ಮಾಡುವುದು ಮತ್ತೆ ಜೀವವನ್ನು ಉಳಿಸುವುದು ಇದೆರಡು ದೇವರ ಕೆಲಸ ಜೀವದಾನ ಮಾಡುವುದು ಒಂದು ಆದ್ರೆ ಪಡೆದಂತ ಜೀವವನ್ನು ಉಳಿಸೋದುಂಟಲ್ವಾ ಇದು ಅದಕ್ಕಿಂತಲೂ ಶ್ರೇಷ್ಠವಾದಂತ ಕೆಲಸ ಪ್ರಾಯಶಃ ದುಡ್ಡಿಗಾಗಿ ಕೆಲಸ ಮಾಡ್ತಾ ಇದ್ರೆ ಪ್ರಸಾದ ಭಂಡಾರಿಯವರು ಇಂತ ಒಂದು ದೊಡ್ಡ ವ್ಯಕ್ತಿ ಆಗಿರ್ತಿರ್ಲಿಲ್ಲ ಅಂತ ನಾನು ಭಾವಿಸ್ತೇನೆ ಇವತ್ತು ನಾನು ತುಂಬಾ ಸಂದರ್ಭದಲ್ಲಿ ಅವರ ಜೊತೆ ಅವರ ಹಿಂದೆ ಕಾರ್ನಲ್ಲಿ ಕೂತ್ಕೊಂಡು ಹೋದಂತ ಅನುಭವ ಇದೆ ನನಗೆ ಎಷ್ಟೋ ಕಡೆ ದೇವರಿಗೂ ಕಾಲಿಗಡ್ಡ ಬೀಳದಂತ ವ್ಯಕ್ತಿ ಸ್ವಾಮೀಜಿ ಬಂದಾಗ ಕಾಲಿಗಡ್ಡ ಬೀಳದಂತ ವ್ಯಕ್ತಿ ಪ್ರಸಾದ ಭಂಡಾರಿಗಳ ಕಾಲಿಗಡ್ಡ ಬೀಳ್ತಾರೆ ಅದು ಅವರು ವೈದ್ಯರು MBBS MD ಮಾಡಿದಂತವ್ರು MS ಮಾಡಿದಂತವ್ರು ಸರ್ಜನ್ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ
ನನ್ನ ಮನೆಯವರ ಪ್ರಾಣವನ್ನು ರಕ್ಷಣೆ ಮಾಡಿದ ವ್ಯಕ್ತಿ ನೀವು ಅದು ನಮ್ಮಿಂದ ಏನು ಅಪೇಕ್ಷೆ ಪಡದೆ ಅಂತ ತುಂಬಾ ಜನ ವೈದ್ಯರಿಗೆ ಪ್ರಸಾದರಲ್ಲಿ ಯಾಕೆ ಸಿಟ್ಟು ಅಂತಂದ್ರೆ ಇವತ್ತು ಅವರ ಫೀಸ್ 10 ರೂಪಾಯಿ ಅದು ತುಂಬಾ ಸಲ 10 ರೂಪಾಯಿ ಇಲ್ಲದವನಿಗೆ ಮತ್ತೆ 50 ಕೊಟ್ಟು ರಿಕ್ಷಾ ಚಾರ್ಜ್ ಕೊಟ್ಟು ಕಳಿಸುವಂತ ವ್ಯಕ್ತಿ ಅವರು ಈ ಕಾರಣಕ್ಕೋಸ್ಕರ ಇವತ್ತು ಇಡೀ ಭಾಗದಲ್ಲಿ ನಾನು ಯಾವತ್ತು ಹೇಳಲಿಕ್ಕಿದೆ ಒಬ್ಬ ವ್ಯಕ್ತಿಗೆ ಅತ್ಯಂತ ಹೆಚ್ಚು ಜನಪ್ರಿಯತೆ ಯಾಕೆ ಬಂದಿದೆ ಅಂತಂದ್ರೆ ಅವರ ಕಳಕಳಿಗೆ ಅವರ ಜೀವನದಲ್ಲಿರತಕ್ಕಂತ ಸಿದ್ಧಾಂತಕ್ಕೆ ನಿಷ್ಠೆಗೆ ಪ್ರಶ್ನೆ ಇದು ನಾವು ಆಗಲಿಕ್ಕೆ ಸಾಧ್ಯ ಇದೆಯಲ್ವಾ ಹಣಕ್ಕಾಗಿ ಹಣಕ್ಕಾಗಿಯೇ ಜೀವನ ಅಲ್ಲ ಆದ್ರೆ ಜೀವನಕ್ಕೆ ಹಣ ಬೇಕೇ ಬೇಕು ಹಣ ಇಲ್ಲದೆ ಜೀವನ ಮಾಡೋದು ಕಷ್ಟ ಇವತ್ತಿನ ಪರಿಸ್ಥಿತಿಯಲ್ಲಿ ಕಷ್ಟ ಆದ್ರೆ ಜೀವನವೇ ಹಣಕ್ಕೋಸ್ಕರ ಅಲ್ಲ ಪ್ರಶ್ನೆ ಈ ಸಿದ್ಧಾಂತವನ್ನೇ ಭಾರತೀಯ ಮದ್ದೂರು ಸಂಘ ಕಳೆದ 16 ವರ್ಷಗಳಿಂದ ಹೇಳ್ಕೊಂಡು ಬಂದಿದೆ ಮಹಿಳೆಯರಿಗೆ ಸಿಟ್ಟು ಬರಬಾರದಂತೆ ಸ್ವಲ್ಪ ಸಿಟ್ಟು ನಿಮಗೆ ಬಂದಿದ್ರೆ ಭಾರಿ ಸಿಟ್ಟಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ರೆ ಮಹಿಳೆ ಕಣ್ಣೀರು ಹಾಕಬಾರದಂತೆ ನಿಮ್ಮಲ್ಲೆಲ್ಲಾದರೂ ಕಣ್ಣೀರು ಹಾಕುವಂತ ಸಂದರ್ಭ ಬಂದ್ರೆ ಈ ಯೋಜನೆಯನ್ನು ಜಾರಿ ಮಾಡಿದಂತ ವ್ಯಕ್ತಿ ಇದ್ದಾರಲ್ವಾ ಕೇಂದ್ರ ಸರ್ಕಾರದಲ್ಲಿ ಕುಳಿತಿರುವವರು ಅವರಿಗೆ ನಿಮ್ಮ ಶಾಪ ತಟ್ಟಿಯೇ ತರ್ತದೆ ಬಂಧುಗಳೇ ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಬರಬಾರದು ನಾವು ಈ ವೇದಿಕೆಯಲ್ಲಿ ಕುಳಿತಿರುವವರು ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂದ್ರೆ ಅದನ್ನು ಒರೆಸಲಿಕ್ಕೋಸ್ಕರ ಬಂದಿರತಕ್ಕಂತವರು ನಿಮಗೆ ಸಿಟ್ಟು ಬಂದ್ರೆ ನಿಮ್ಮ ಜೊತೆ ನಾವು ಪೊರಕ್ಕೆ ಹಿಡಿಯೋದಕ್ಕೆ ಸಿದ್ಧರಿದ್ದೇವೆ ಏನು ಯೋಚನೆ ಮಾಡಬೇಡಿ ಆಶೆ ನಿಮಗೂ ಇದೆ ನಮಗೂ ಇದೆ ಆ ರೀತಿಯ ಆಶಾವಾದದಿಂದ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ನೀವಾಗಿದ್ದೀರಿ ನಿಮ್ಮ ಕಣ್ಣೀರನ್ನು ಒರೆಸುತ್ತೇವೆ ನಿಮ್ಮ ಸಿಟ್ಟಿಗೆ ಕೈ ಸೇರಿಸುತ್ತೇವೆ ಅಣ್ಣಾ ಹಜಾರೆಯವರ ಆ ಸಿಟ್ಟು ಇಡೀ ದೇಶದಲ್ಲಿ ಎಂತ ಬದಲಾವಣೆ ಮಾಡಿತು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೇವೆ ಮಾಧ್ಯಮಗಳಲ್ಲಿ ನಿಮಗೆ ಸಿಟ್ಟು ಬರಬೇಕು ಆದ್ರೆ ಆ ಸಿಟ್ಟು ಇದರ ಯಾವ ಮೂಲ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದ್ರೋ ಅವರಲ್ಲಿವರೆಗೆ ತಲುಪಬೇಕಲ್ವಾ ಅವರಿಗೆ ಮರೆತು ಹೋಗಿದೆ ಅಪ್ಪ ಮಗವನ್ನು ಹುಟ್ಟಿಸ್ತಾನೆ ಹುಟ್ಟಿಸಿದ್ ಯಾಕೆ ಅಂತ ಅಪ್ಪನಿಗೆ ಮರೆತು ಹೋದ್ರೆ ಇದಾಗಬಾರ್ದಲ್ವಾ ಇದಕ್ಕೋಸ್ಕರ ನಿಮ್ಮ ಧ್ವನಿ ಕೇಂದ್ರ ಸರ್ಕಾರದವರೆಗೆ ತಲುಪಬೇಕು ಅದಕ್ಕೆ ಭಾರತೀಯ ಮದ್ದೂರು ಸಂಘ 100ಕ್ಕೆ 100ರಷ್ಟು ನಿಮ್ಮ ಜೊತೆ ನಿಂತು ಕೆಲಸ ಮಾಡೋದಕ್ಕೆ ಸಿದ್ಧವಿದೆ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯರೇ ಈ ಭಾರತೀಯ ಮಜ್ದೂರ್ ಸಂಘಕ್ಕೆ ಸಂಬಂಧ ಸಂಘಟನೆ